ರಾಯ್ಡು ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಕಳೆದ 10 ವರ್ಷಗಳಿಂದಲೂ ಕಾಣದ ಮಳೆ 10 ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಬಂದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಮಳೆ ಮಳೆ ಮಳೆ. ಮಳೆಯಿಂದ ತುಂಬಿ ತುಳುಕ್ತಾ ಇದೆ ಕೆರೆ ಕಟ್ಟೆಗಳು. ಚಿಕ್ಕ ಬಂದರು ಘಟ್ಟದ ಕೆರೆಯ ಕೋಡಿ ಒಡೆದು ಹಾನಿಯಾಗಿದೆ. ಚೊಕ್ಕನಹಳ್ಳಿ ಗ್ರಾಮದ ನಾರಾಯಣ ರೆಡ್ಡಿ ಕೆರೆಗೂ ಅಲ್ಲಿ ಹಾನಿಯಾಗಿದೆ. ಶಿಡ್ಲಘಟ್ಟದ ಗೋಣಿಮರದ ಹಳ್ಳಿ ಗ್ರಾಮಸ್ಥರಿಗೆ ಇದೀಗ ಆತಂಕವನ್ನ ತಂದೊಡ್ಡಿದೆ. ಗ್ರಾಮದ ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಈಗ ಆತಂಕದಲ್ಲೇ ಕಾಲ ಕಳೀತಾ ಇದ್ದಾರೆ ಜನ. ಅವರ ಜನಜೀವನ ಅಸ್ತವ್ಯಸ್ತ ಆಗಿದೆ. ಯಾಕಂದ್ರೆ ಇಷ್ಟು ವರ್ಷಗಳ ನಂತರ ಅಲ್ಲಿ ಮಳೆ ಬರ್ತಾ ಇರೋದು ಇಷ್ಟು ಜೋರಾಗಿ, ಅಂದ್ರೆ 10 ವರ್ಷಗಳಿಂದಲೂ ಮಳೆಯೇ ಕಾಣದಂತಹ ಚಿಕ್ಕಬಳ್ಳಾಪುರದ ಅನೇಕ ಕಡೆಗಳಲ್ಲಿ ಈಗ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ಅನೇಕ ಕೆರೆಗಳ ಕಟ್ಟೆ ಒಡೆದಿದೆ. ಸಂಪೂರ್ಣವಾಗಿ ನೀರಿನಿಂದ ಆವೃತ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಕೆರೆ ಕಟ್ಟೆಗಳು ತುಂಬಿ ಹೋಗಿವೆ. ಹಲವು ಮನೆಗಳಿಗೆ ನೀರು ನುಗ್ಗಿದೆ. ಚಿಕ್ಕಬಂದರು ಘಟ್ಟದ ಕೆರೆ ಕೋಡಿಯ ಒಡೆದು ಸಾಕಷ್ಟು ಹಾನಿ ಕೂಡ ಆಗಿದೆ. ಇದರಿಂದಾಗಿ ಈಗ ಜನರಿಗೆ ಆತಂಕದ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಏನಪ್ಪ ಹೀಗೆ ಬಂದರೆ, ಇಷ್ಟು ವರ್ಷಗಳ ಕಾಲ ಇಲ್ಲದಂತಹ ಮಳೆ ಈ ರೀತಿಯಾಗಿ ಬಂದು ಇನ್ನು ಯಾವ್ಯಾವ ಅನಾಹುತಕ್ಕೆ ಕಾರಣ ಆಗುತ್ತೋ ಅನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಏನೋ ಈಗಾಗಲೇ ನಾವು ಹಲವು ಕಡೆಗಳಲ್ಲಿ ನೋಡ್ತಾ ಇದ್ವಿ. ಬೆಂಗಳೂರಲ್ಲಿ ಆಡಿ ಕಾರು ಮತ್ತು ಬೈಕ್ ನಡುವೆ ಈಗ ಡಿಕ್ಕಿ ಸಂಭವಿಸಿದೆ. ರಾಮಯ್ಯ ಆಸ್ಪತ್ರೆಯ ಹಿಂಬದಿ ಗೇಟ್ ಬಳಿ ಘಟನೆ ನಡೆದಿದ್ದು, ಬೈಕ್ ಸವಾರನ ಮೇಲೆ ಶೂಟ್ ಮಾಡಲು ಪ್ರಯತ್ನವನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ ಆಡಿ ಕಾರ್ ಮತ್ತು ಬೈಕ್ ನಡುವೆ ಡಿಕ್ಕಿ ಸಂಭವಿಸಿದೆ. ರಾಮಯ್ಯ ಆಸ್ಪತ್ರೆಯ ಹಿಂಬದಿ ಗೇಟ್ ಬಳಿ ಈ ಘಟನೆ ನಡೆದಿದ್ದು, ಬೈಕ್ ಸವಾರನ ಮೇಲೆ ಶೂಟ್ ಮಾಡಲು ಇಲ್ಲಿ ಪ್ರಯತ್ನ ಮಾಡಿದ್ದಾರೆ. ಆಡಿ ಕಾರಲ್ಲಿ ಬಂದ ಅಪರಿಚಿತ ಗುಂಡಿನ ದಾಳಿಯನ್ನ ಮಾಡಿದ್ದು, ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಬೈಕ್ ಸವಾರ 2 ರೌಂಡ್ ಗುಂಡು ಹಾರಿಸಿದ್ದಾನೆ ಆಡಿ ಚಾಲಕ. ಬೈಕ್ ಹಾಗೂ ಆಡಿ ಕಾರಿನ ನಡುವೆ ಡಿಕ್ಕಿ ಸಂಭವಿಸಿತ್ತು. ಈ ವೇಳೆ ಪರಸ್ಪರ ಗಲಾಟೆ ಮಾಡಿಕೊಂಡಿದ್ರು ಇಬ್ಬರು ಚಾಲಕರು. ಏಕಾಏಕಿ ತನ್ನ ಬಳಿ ಇದ್ದ ಗನ್ನಿಂದನೇ ಆತ ಶೂಟ್ ಮಾಡಿದ್ದಾನೆ. ಇದು ಇವತ್ತಿನ ಕಂಪ್ಲೀಟ್ ನ್ಯೂಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.